ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪಂಚಾಯತ್ ರಾಜ್ಯ ವ್ಯವಸ್ಥೆ ಅದ್ಭುತ ಪರಿಕಲ್ಪನೆ, ಇದರಿಂದ ಸಾಕಷ್ಟು ಅಭಿವೃದ್ಧಿ ಸಾಧ್ಯ ಎಂದು ತುಮಕೂರಿನಲ್ಲಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ಸಂವಿಧಾನ ತಿದ್ದುಪಡಿಯಾದ ನಂತರ ಪಂಚಾಯತ್ ರಾಜ್ಯ ವ್ಯವಸ್ಥೆಯೇ ಬದಲಾಯಿತು. ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಯಾದ ನಂತರ ಈ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಅಳವಡಿಸಿಕೊಂಡ ರಾಜ್ಯ ಕರ್ನಾಟಕ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಯ 25ನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 1993ರಲ್ಲಿ ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬಂತು. ಇದನ್ನು ದೇಶದ ಬೇರೆಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡಿದೆ. ಅದೇ ಪ್ರತಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ನೆರವಾಗಿದೆ ಎಂದರು. ಪಂಚಾಯತ್ ರಾಜ್ಯ ಕಾಯ್ದೆಯ ಮೂಲ ಉದ್ದೇಶ ಆಶಯಗಳು ಈಡೇರಬೇಕು. ಆ ನಿಟ್ಟಿನಲ್ಲಿ ಪಂಚಾಯಿತಿಗಳ ಪ್ರತಿನಿಧಿಗಳು, ಪಿಡಿಒಗಳು ಕಾರ್ಯಪ್ರವೃತ್ತರಾಗಬೇಕು. ಅಲ್ಲದೆ ಪಂಚಾಯಿತಿಗಳಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕು ಎಂದರು. ಕೇಂದ್ರದ ಮಾಜಿ ಪಂಚಾಯತ್ ರಾಜ್ಯ ಸಚಿವ ಮಣಿಶಂಕರ್ ಅಯ್ಯರ್ ಮಾತನಾಡಿ, ಕರ್ನಾಟಕ ಅದ್ಭುತ ಪಂಚಾಯಿತಿ ವ್ಯವಸ್ಥೆ ಒಳಗೊಂಡಿದೆ. ಹೊಸ ಕಾಯ್ದೆಯನ್ನು ಅಳವಡಿಸಿಕೊಂಡು ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ ಎಂದರು. ಪಂಚಾಯಿತಿ ವ್ಯವಸ್ಥೆಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಗ್ರಾಮಸಭೆಗಳ ಮೂಲಕ ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಅರಿಯುವ ಕಾರ್ಯವಾಗುತ್ತಿರುವುದು ಉತ್ತಮ ಕಾರ್ಯ. ತಳಮಟ್ಟದಿಂದ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿರುವ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮತ್ತಷ್ಟು ಗಟ್ಟಿಗೊಳ್ಳಬೇಕು ಎಂದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಎಚ್ ಕೆ ಪಾಟೀಲ್, ರಾಜ್ಯ ಪಂಚಾಯಿತಿ ಪರಿಷತ್ ಕಾರ್ಯಾಧ್ಯಕ್ಷ ಸಿ ನಾರಾಯಣ ಸ್ವಾಮಿ, ಶಾಸಕರಾದ ಸುರೇಶ್ ಗೌಡ, ಸುಧಾಕರ್ ಲಾಲ್, ಎಂಡಿ ಲಕ್ಷ್ಮೀನಾರಾಯಣ, ಬೆಮಲ್ ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸಿಇಒ ಶಾಂತರಾಮ್ ಇತರರು ಉಪಸ್ಥಿತರಿದ್ದರು. ಎಪಿಎಂಸಿಗಳಲ್ಲಿ ಅಡಮಾನ ಬ್ಯಾಂಕ್ ಸ್ಥಾಪಿಸಿ ರೈತರಿಗೆ ನೆರವಾಗಲು ಸಚಿವ ಜಯಚಂದ್ರ ಸಲಹೆ ಮಾಡಿದರು. ಸಚಿವರು ತುಮಕೂರು ಎಪಿಎಂಸಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಿದರು. ರೈತರ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಸಿಗದಿದ್ದಾಗ ಅವರು ತಮ್ಮ ಉತ್ಪನ್ನಗಳನ್ನು ಅಡಮಾನ ಬ್ಯಾಂಕಿನಲ್ಲಿ ಇಟ್ಟು ಹಣ ಪಡೆಯಲು ಅಡಮಾನ ಬ್ಯಾಂಕ್ಗಳನ್ನು ಸ್ಥಾಪಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಎಪಿಎಂಸಿಗಳಿಗೆ ಸಲಹೆ ಮಾಡಿದ್ದಾರೆ. ತುಮಕೂರು ಎಪಿಎಂಸಿಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವರು, ತುಮಕೂರು ನಗರ ವಿಸ್ತಾರವಾಗಿ ಬೆಳೆಯುತ್ತಿದ್ದು ನಗರದ 4 ಭಾಗಗಳಲ್ಲಿ ಎಪಿಎಂಸಿ ಪ್ರಾಂಗಣ ಸ್ಥಾಪನೆ ಮಾಡುವಂತೆ ಹೇಳಿದರು. ಉತ್ಪನ್ನಗಳಿಗೆ ಬೆಲೆ ಸಿಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾರುಕಟ್ಟೆಗೆ ಬರುವ ಉತ್ಪನ್ನಗಳ ಪ್ರಮಾಣ ಹಾಗೂ ಅಂದಿನ ಬೇಡಿಕೆ ಆಧರಿಸಿ ಬೆಲೆ ನಿಗದಿಯಾಗುತ್ತದೆ. ಈ ಬೆಲೆ ರೈತರಿಗೆ ಸಮಾಧಾನ ತರದಿದ್ದರೆ ಬೆಲೆ ಸಿಕ್ಕಾಗ ಮಾರಾಟ ಮಾಡಲು ಹಾಗೂ ಅಲ್ಲಿಯವರೆಗೂ ಅಡಮಾನ ಬ್ಯಾಂಕಿನಲ್ಲಿ ತನ್ನ ಉತ್ಪನ್ನ ಇಟ್ಟು ಹಣ ಪಡೆಯುವ ವ್ಯವಸ್ಥೆಯನ್ನು ಎಪಿಎಂಸಿಗಳು ಕಡ್ಡಾಯವಾಗಿ ಜಾರಿಗೆ ತರಬೇಕು ಎಂದರು. ತುಮಕೂರು ಬೆಳೆಯುತ್ತಿದ್ದು ಜನರ ಬೇಡಿಕೆಗೆ ತಕ್ಕಂತೆ ಎಪಿಎಂಸಿಯು ಸೌಲಭ್ಯ ಒದಗಿಸಬೇಕಾಗಿದೆ. ಇದಕ್ಕಾಗಿ ಪ್ರಾಂಗಣಗಳ ಸ್ಥಾಪನೆಗೆ ಜಮೀನು ಗುರುತಿಸುವ ಕೆಲಸ ಮಾಡಬೇಕು. ಎಪಿಎಂಸಿಗಳಲ್ಲಿ ರೈತರಿಗೆ ಅಗತ್ಯ ಸೌಲಭ್ಯ ನೀಡುವ ಜೊತೆಗೆ ಶೋಷಣೆ ತಪ್ಪಿಸಬೇಕು. ಇಲ್ಲಿ ನ್ಯಾಯ ದೊರೆಯುತ್ತದೆ ಎಂಬ ವಿಶ್ವಾಸ ಮೂಡುವಂತಹ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಜಯಚಂದ್ರ ಹೇಳಿದರು. ರೈತರಿಗೆ ಬರೋದಕ್ಕೆ ಬಹಳ ಅನುಕೂಲ ಆಗಬೇಕಾಗ್ತದೆ. ಆ ರೀತಿಯಾಗಿರತಕ್ಕಂಥ ಜಾಗಗಳನ್ನ ನೀವು ಈಗಲೇ ಹಿಡಿದಿಟ್ಕೊಂಡಿರತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಜಾಗಗಳು ಯಾವ್ದಾದ್ರು ಇದ್ರೆ ಸರ್ಕಾರಗಳನ್ನ ಇವತ್ತು ಕಂದಾಯ ಇಲಾಖೆಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಎಲ್ಲೆಲ್ಲಿ ಭೂಮಿಗಳಿದೆ ಅದನ್ನು ಎಲ್ಲಿ ಭೂಮಿಗಳನ್ನ ತಗಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡಿದಾಗಲೇ ಇಲ್ಲಾಂದ್ರೆ ಬಹುತೇಕ ಎಲ್ಲ ಕಡೆನೂ ಕೂಡ ಈಗ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ
ಉತ್ತರ ಕರ್ನಾಟಕದಲ್ಲಿ ಬಿಟ್ಟರೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ಮಾರುಕಟ್ಟೆಗಳು ಕೂಡ ವಿಸ್ತಾರ ಆಗೋದಕ್ಕೆ ಜಾಗ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕಾದಾಗ ನೀವು ಜಾಗವನ್ನು ಹುಡುಕಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ರೈತನಿಗೆ ಮಾರುಕಟ್ಟೆಗೆ ಬಂದಾಗ ಸಂದರ್ಭದಲ್ಲಿ ಅವನಿಗೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ತೂಕ ಮತ್ತು ಬೆಲೆ ಸಮಾಧಾನಕರವಾಗಿರ್ತಕ್ಕಂಥ ರೀತಿಯಲ್ಲಿ ಸಿಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಜವಾಬ್ದಾರಿ. ಒಂದು, ನಮ್ಮಲ್ಲಿ ಅಡಮಾನ ಸಾಲಗಳಿದೆ. ರೈತ ಎಲ್ಲಿವರೆಗೂ ಕೂಡ ಅಡಮಾನ ಸಾಲಗಳನ್ನು ಕೊಡೋದಕ್ಕೆ ಇವತ್ತು ಮಾರುಕಟ್ಟೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿವರೆಗೂ ಕೂಡ ನ್ಯಾಯವಾದಂಥ ಬೆಲೆಯನ್ನು ಸಿಗೋದಕ್ಕೆ ಸಾಧ್ಯ ಇಲ್ಲ. ಮಾರುಕಟ್ಟೆಯನ್ನು ದರವನ್ನು ನಿರ್ಧಾರ ಮಾಡತಕ್ಕಂಥದ್ದು ಮಾರುಕಟ್ಟೆಗೆ ಬರತಕ್ಕಂಥ ವಸ್ತುಗಳು ಎಷ್ಟಿದೆ ಮತ್ತು ಅದಕ್ಕೆ ಬೇಡಿಕೆ ಏನಿದೆ ಅಂತಕ್ಕಂಥದ್ದನ್ನು ಆಧರಿಸಿಯೇ ಬೆಲೆಗಳು ನಿಗದಿಯಾಗ್ತದೆ. ಆದರೆ ಬೆಲೆ ನಿಗದಿಯಾಗಬೇಕಾದಾಗ ಎಲ್ಲೋ ಒಂದು ಕಡೆಗೆ ವರ್ತಕರಿಂದಲೋ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆದಂಥ ಸಂದರ್ಭದಲ್ಲಿ ಅದನ್ನು ರೈತನಿಗೆ ಸಮಾಧಾನ ತರದೇ ಇದ್ದಾಗ ಅವನ ಅಡಮಾನ್ ಬ್ಯಾಂಕಿನಲ್ಲಿ ಇಟ್ಟು ಅಲ್ಲಿ ಇಟ್ಟು ಹಣವನ್ನು ಪಡಿತಕ್ಕಂಥ ವ್ಯವಸ್ಥೆಯನ್ನು ನೀವು ಕಡ್ಡಾಯವಾಗಿ ಜಾರಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕೆಪಿಸಿಸಿ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಇಂದಿನ ಪರಿಸ್ಥಿತಿಯಲ್ಲಿ ಕೃಷಿ ಲಾಭದಾಯಕ ವ್ಯವಹಾರವಾಗಿ ಉಳಿದಿಲ್ಲ. ರೈತರು ಬೆಳೆ ಬೆಳೆದು ತಮ್ಮ ಸಂಸಾರ ಕಾಪಾಡಿಕೊಳ್ಳುವುದೇ ಕಷ್ಟವಾಗಿರುವಾಗ ತನ್ನ ಉತ್ಪನ್ನಗಳಿಗೆ ನ್ಯಾಯವಾದ ಬೆಲೆ ಸಿಗದಿದ್ದರೆ ಅವನಿಗೆ ಯಾರು ದಿಕ್ಕು? ರೈತರನ್ನು ರಕ್ಷಿಸಲು ಸರ್ಕಾರ, ಎಪಿಎಂಸಿಗಳು, ವರ್ತಕರು ಸಹಕಾರ ನೀಡಬೇಕು ಎಂದರು. ತುಮಕೂರು ಎಪಿಎಂಸಿಗೆ ತುರ್ತಾಗಿ ಒಂದು ಕೋಲ್ಡ್ ಸ್ಟೋರೇಜ್ನ ಅಗತ್ಯವಿದೆ. ಈ ಬಗ್ಗೆ ಶೀಘ್ರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಎಂದ ಡಾ ಜಿ ಪರಮೇಶ್ವರ್. ಕೃಷಿ ನೀತಿಯಡಿ ಸರ್ಕಾರ ಹಲವಾರು ರೈತಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು. ಈ ವರ್ಷ ರಾಜ್ಯದಲ್ಲಿ 1,000 ರೈತರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತ ರೈತರ ಕುಟುಂಬ ಬೀದಿಗೆ ಬರಬಾರದು, ನೆರವಾಗಬೇಕು ಎನ್ನುವ ಕಾರಣಕ್ಕೆ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಆತ್ಮಹತ್ಯೆ ಮಾಡಿಕೊಂಡ ರೈತರ ನೆರವಿಗೆ 1 ರೂಪಾಯಿ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಸಹಕಾರ ಸಂಘಗಳ ಸಾಲವನ್ನು ಮನ್ನಾ ಮಾಡಿದೆ. ಹಾಗೆಯೇ ಕೇಂದ್ರ ಸರ್ಕಾರ ಕೂಡ ರೈತರ ವಾಣಿಜ್ಯ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕೆಂದು ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದರು. ಶಿರಾದಿಂದ ಮಧುಗಿರಿ 35 ಕಿಲೋಮೀಟರ್ಗೆ 1,600 ರೂಪಾಯಿ. ಆ 35 ಕಿಲೋಮೀಟರ್ನಲ್ಲಿ 600 ರೂಪಾಯಿ ಜಾಸ್ತಿ ಬೆಲೆ ಇದೆ ಅಂತ ಹೇಳಿ ನಮ್ಮ ರೈತನಿಗೆ ಗೊತ್ತೇ ಇಲ್ಲ. ಶಿರಾದ ರೈತನಿಗೆ ಅವನಲ್ಲಿ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ ಎ ಪಿ ಎಂ ಸಿನಲ್ಲಿ. ಯಾರಾದರೂ ಇಲ್ಲ ರೀ ಪಕ್ಕದಲ್ಲಿ ಮಧುಗಿರಿ ಎ ಪಿ ಎಂ ಸಿಗೆ ಹೋದ್ರೆ ಅಲ್ಲಿ 1,600 ರೂಪಾಯಿ ಸಿಗ್ತದೆ, ಅಲ್ಲಿಗೆ ಗಾಡಿ ಹೊಡ್ಕೊಂಡು ಹೋಗ್ರಪ್ಪ ಅಂತ ಹೇಳಿದರೆ ಆ ಗಲಾಟೆನೂ ಆಗ್ತಾ ಇರಲಿಲ್ಲ, ರೈತನಿಗೂ ಬೆಲೆ ಸಿಗ್ತಾ ಇತ್ತು, ಆ ಬೆಲೆ ಅವನಿಗೆ ಅನುಕೂಲ ಆಗ್ತಿತ್ತು. ಆದರೆ ಯಾರೂ ಮಾಹಿತಿ ಇಲ್ಲ. ಹಾಗಾಗಿ ರೈತರು ಗಲಾಟೆಗೆ ಇಳಿದ್ರು. ಪೊಲೀಸ್ನವರು ಅವರು ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ರೈತರು ಬಹಳ ವಿಕೋಪಕ್ಕೆ ಹೋಗ್ಬಿಡ್ತು. ಫೈರಿಂಗ್ ಮಾಡಬೇಕು ರೈತರ ಮೇಲೆ ಎನ್ನುವ ಮಟ್ಟಕ್ಕೆ ಪೊಲೀಸ್ನವ್ರು ಹೋಗ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಅಲ್ಲಿ ಗಲಾಟೆ ಆಯಿತು ಅಂತ ಯೋಚನೆ ಮಾಡಿ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡ ಸತ್ತೋಗ್ಬಿಟ್ರು. ಎಂಥದ್ದು ಪ್ರಕಾಶ್ ಅಂತ, ಸಾಯಿ ಪ್ರಕಾಶ್. ಇಷ್ಟೇ, ಅಲ್ಲಿ ಬೆಲೆ ಇರೋದು ಗೊತ್ತಿಲ್ಲ ಅಷ್ಟೇ ರೈತನಿಗೆ. ಅದಕ್ಕೆ ಏನು ಮಾಡಿದೆ ಇವತ್ತು ಸರ್ಕಾರ ಅಂತೇಳಿದರೆ, ಎಲ್ಲ ಎ ಪಿ ಎಂ ಸಿಗಳನ್ನು ಕೂಡ ಈಗ ನೆಟ್ವರ್ಕ್ ಮಾಡಿದ್ದಾರೆ ಆನ್ಲೈನ್. ಹೌದಲ್ರಿ, ಆಲ್ ಎ ಪಿ ಎಂ ಸಿ. ಅದು ಈಗ ಅದಷ್ಟೇ ಅಲ್ಲ, ಆನ್ಲೈನ್ ಮಾಡೋದ್ರ ಜೊತೆಗೆ ಮೆಸೇಜ್ ಹೋಗುತ್ತೆ, ಇವತ್ತಿನ ಬೆಲೆ ಕಡಲೆಕಾಯ್ದಿಷ್ಟಿದೆ, ತೆಂಗಿನಕಾಯ್ದಿಷ್ಟಿದೆ, ರಾಗಿ ಇಷ್ಟಿದೆ, ಅಕ್ಕಿ ಇಷ್ಟಿದೆ, ಬೆಲೆ ನಿಮಗೆ ಕಂಪ್ಯೂಟರ್ ಇದರಲ್ಲಿ ನಿಮ್ಮ ಟೆಲಿಫೋನ್ನಲ್ಲೇ ಮೊಬೈಲ್ ಫೋನ್ನಲ್ಲೇ ಕೂಡ ನೀವು ಬೆಲೆ ತಗೊಳ್ಳೋದಕ್ಕೆ ಆಗ್ತದೆ. ಸಂಸದ ಎಸ್ ಪಿ ಮುದ್ದಹನುಮೇಗೌಡ ಮಾತನಾಡಿ, ರೈತರನ್ನು ರಕ್ಷಿಸದಿದ್ದರೆ ಸಮಾಜ ಉಳಿಯಲು ಸಾಧ್ಯವಿಲ್ಲ. ಪ್ರಕೃತಿ ರೈತರ ರಕ್ಷಣೆಗೆ ಬರುತ್ತಿಲ್ಲ, ಮಳೆಯಿಲ್ಲದೆ ಬೆಳೆ ಬೆಳೆಯಲಾಗುತ್ತಿಲ್ಲ, ಬೆಳೆ ಬೆಳೆದರೂ ನ್ಯಾಯವಾದ ಬೆಲೆ ಸಿಗುತ್ತಿಲ್ಲ, ಜೊತೆಗೆ ಮಧ್ಯವರ್ತಿಗಳ ಹಾವಳಿ, ಜೊತೆಗೆ ಮಾಡಿದ ಸಾಲ ತೀರಿಸಲಾಗದ ಪರಿಸ್ಥಿತಿ, ಇಷ್ಟೆಲ್ಲ ಹೊಡೆತಗಳ ನಡುವೆ ರೈತ ನಲುಗಿ ಹೋಗಿದ್ದಾನೆ. ರೈತರನ್ನು ಕಾಪಾಡಲೇಬೇಕಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ಸಮಾಧಾನಕರ ಬೆಲೆ ಸಿಗಲು ಮಾರುಕಟ್ಟೆ ಸಮಿತಿಗಳು, ವರ್ತಕರು ಕಾಳಜಿ ವಹಿಸಬೇಕು ಎಂದರು.
ಇವತ್ತು ಸಮಾಧಾನಕರವಾಗಿ ಕೇಳಿದೆ ನಾನು ಬಂದ ತಕ್ಷಣ ನಮ್ಮ ಜಾಯಿಂಟ್ಸ್ ಡೈರೆಕ್ಟರ್ ಎಷ್ಟು ಬಂತಪ್ಪ ನೆನ್ನೆ ಏನು ರೇಟ್ ಆಯಿತು ಅಂತ ಹೇಳ್ಬಿಟ್ಟು 11,100 ರೂಪಾಯಿ ಆಗಿದೆ. 6,100 ರೂಪಾಯಿ ಇಳಿದೋಗಿತ್ತು. ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ 1,000 ರೂಪಾಯಿಯನ್ನು 1 ಕ್ವಿಂಟಾಲ್ಗೆ ಪ್ರೋತ್ಸಾಹನವಾಗಿ ಕೂಡ ಕೊಟ್ಟು ಅದು ಈಗ ಅಂತಿಮವಾಗಿ ಇವತ್ತು 11,100ಕ್ಕೆ ಬಂದಿದೆ. ನಾನು ಅನೇಕ ಸಲ ಈ ವಿಚಾರವನ್ನು ಪಾರ್ಲಿಮೆಂಟಲ್ಲಿ ಕೇಂದ್ರದಲ್ಲಿ ಕೇಂದ್ರ ಕೃಷಿ ಸಚಿವರನ್ನ ಭೇಟಿ ಮಾಡಿ ಪಾರ್ಲಿಮೆಂಟ್ ಮುಂದೆ ಗಲಾಟೆ ಮಾಡಿ ಪಾರ್ಲಿಮೆಂಟ್ ಒಳಗಡೆ ಗಲಾಟೆ ಮಾಡಿ ನೀವೇನಾದ್ರೂ ಕೂಡ ಬೆಂಬಲ ಬೆಲೆನ ಕನಿಷ್ಠ 15,000 ರೂಪಾಯಿ 11,000 ರೂಪಾಯಿ ಸಮಾಧಾನ ಅಂತ ನಾನು ಹೇಳೋದಿಲ್ಲ. 11,000 ರೂಪಾಯಿನಲ್ಲಿ ಅವ್ರು ಏನಪ್ಪಾ ಅಂದ್ರೆ ಲಾಭ ಬರೋದಿಲ್ಲ, ತೀರಾ ಅವ್ರು ಮಾಡಿರ್ತಕ್ಕಂಥ ಏನು ಖರ್ಚು ಮಾಡಿರ್ತಾನೆ ಅಷ್ಟಕ್ಕೆ 10 ಹತ್ರಕ್ಕೆ ಬರ್ಬೋದೇನೋ ಅಂತ ಅನ್ಕೊಳ್ತೀನಿ. ಕನಿಷ್ಠ 15,000 ರೂಪಾಯಿ 1 ಕ್ವಿಂಟಾಲ್ಗೆ ಅವನಿಗೆ ಸಿಕ್ಕಿದಾಗ ಮಾತ್ರ ಸಮಾಧಾನ ಆಗ್ತದೆ. ಹಾಗಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಬಯಲುಸೀಮೆಯ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕಲ್ಲಹಳ್ಳಿ ದೇವರಾಜು, ಜಿಲ್ಲಾ ಪಂಚಾಯತಿ ಸದಸ್ಯ ನಾರಾಯಣಮೂರ್ತಿ, ಎಪಿಎಂಸಿ ಸದಸ್ಯರು ಅಧಿಕಾರಿಗಳು ಭಾಗವಹಿಸಿದ್ದರು. ಬುಗುಡನಹಳ್ಳಿ ಕೆರೆಗೆ ಹೇಮವತಿ ನೀರು ಬರುತ್ತಿದೆ. ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಿ ಹಬ್ಬದ ವೇಳೆಗೆ ತುಮಕೂರಿಗೆ ನೀರು ಕೊಡಿ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದ್ದಾರೆ. ಬುಗುಡನಹಳ್ಳಿ ಕೆರೆಗೆ ಹೇಮವತಿ ನೀರು ಹರಿದು ಬರುತ್ತಿದೆ. ಈಗ 90 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು ಬುಗುಡನಹಳ್ಳಿ ಕೆರೆ ತುಂಬಲು 25 ದಿನಗಳು ಬೇಕಾಗುತ್ತವೆ. ನಾಲೆ ಮಾರ್ಗ ಮಧ್ಯೆ ನೀರು ಸೋರಿಕೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಬೆಳಗಿನ ಜಾವದಿಂದ ಬುಗುಡನಹಳ್ಳಿ ಕೆರೆಗೆ ನೀರು ಬರುತ್ತಿದೆ. ಬೆಳಗ್ಗೆ ಕೆರೆ ಬಳಿ ತೆರಳಿದ್ದ ಸೊಗಡು ಶಿವಣ್ಣ ಈ ಕೆರೆ ಸೇರಿ ಜಿಲ್ಲೆಯ ಎಲ್ಲಾ ಕುಡಿಯುವ ನೀರಿನ ಯೋಜನೆಯ ಕೆರೆಗಳು ತುಂಬುವವರೆಗೂ ನೀರು ನಿಲ್ಲಿಸಬಾರದು ಎಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಬುಗುಡನಹಳ್ಳಿಗೆ ಬರುತ್ತಿರುವ ನೀರನ್ನು ಶುದ್ಧೀಕರಿಸಿ ಗೌರಿ ಗಣೇಶ ಹಬ್ಬದ ವೇಳೆಗೆ ತುಮಕೂರಿಗೆ ವಿತರಿಸಲು ಸಂಬಂಧಿಸಿದವರಿಗೆ ಸೂಚನೆ ನೀಡಬೇಕು. ಹೆಬ್ಬಾಕ ಕುಪ್ಪೂರು ಕೆರೆಗಳನ್ನು ತುಂಬಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ನಾಲೆಯುದ್ದಕ್ಕೂ ಅಕ್ರಮವಾಗಿ ಪಂಪ್ಸೆಟ್ ಇಟ್ಟು ಅಕ್ರಮವಾಗಿ ನೀರು ಪಡೆಯುವ ಪ್ರಯತ್ನ ನಡೆದಿದೆ. ಕುಡಿಯುವ ನೀರಿನ ಸಮಸ್ಯೆ ಇರುವ ಕಾರಣ ಸದ್ಯಕ್ಕೆ ಇದೇ ಉದ್ದೇಶಕ್ಕೆ ನೀರು ಹರಿಸಬೇಕು. ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕು. ನಾಲೆಯುದ್ದಕ್ಕೂ ನಿಗಾ ವಹಿಸುತ್ತಿರುವ ಇಂಜಿನಿಯರ್ಗಳಿಗೆ ಪೊಲೀಸರ ರಕ್ಷಣೆ ಒದಗಿಸಬೇಕು ಎಂದು ಹೇಳಿದರು. ಹೇಮವತಿ ನೀರಿಗಾಗಿ ಸೊಗಡು ಶಿವಣ್ಣರದ್ದು ಡೊಂಗಿ ಹೋರಾಟ ಎಂದು ಟೀಕಿಸಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸೊಗಡು ಶಿವಣ್ಣ, ತಮ್ಮದು ಡೊಂಗಿ ಹೋರಾಟವೇ, ಪ್ರಾಮಾಣಿಕ ಹೋರಾಟಗಾರರಾಗಿರುವ ಶ್ರೀನಿವಾಸ್ ಅವರು ಕಾವೇರಿ ನದಿಗೆ ಹೇಮವತಿ ನೀರು ಬಿಡುವುದನ್ನು ತಡೆಯಲು ಹೋರಾಟದ ನೇತೃತ್ವ ವಹಿಸಲಿ, ತಾವು ಅವರ ಹಿಂದೆ ಬೆಂಬಲವಾಗಿ ಬರುತ್ತೇನೆ ಎಂದರು. ಶ್ರೀನಿವಾಸ್ ಹೋರಾಟ ಎಂತಹದ್ದು ಎಂದು ಎಲ್ಲರಿಗೂ ಗೊತ್ತಿದೆ. ಹೇಮವತಿ ನೀರು ಬಿಟ್ಟ ಮೇಲೆ ಕಂಬಳಿ ದೊಣ್ಣೆ ತೆಗೆದುಕೊಂಡು ನಾಲೆ ಏರಿ ಮೇಲಕ್ಕೆ ತಾವು ಹೋಗುವುದಿಲ್ಲ ಎಂದರು. ಜಿಲ್ಲಾ ಸಚಿವ ಜಯಚಂದ್ರರಿಗೆ ಜಿಲ್ಲೆಯ ಬಗ್ಗೆ ಕಾಳಜಿ ಇದ್ದರೆ ಕಾವೇರಿಗೆ ಬಿಡುತ್ತಿರುವ ನೀರು ನಿಲ್ಲಿಸಿ ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಲಿ ಎಂದರು. ಯಾವಾಗ ಎಲ್ಲಾ ತಾಲೂಕು ಕೆರೆ ಕಟ್ಟೆಗಳನ್ನ ತುಂಬಿಸಿಬಿಟ್ಟು ನೀರು ಕುಡಿಯಲೇ ಕೊಡಿ, ಆಮೇಲೆ ಕೊಡಿ. ಈಗ ಅರ್ಧಂಬರ್ಧ ಇವತ್ತು ಉದಾಹರಣೆಗೆ ನಿಮ್ಗೆ ನೋಡಿ, ಒಂದು ನಾನು ಹೇಳ್ತೀನಿ. ಈಗ ನಮ್ ಜಯಚಂದ್ರ ಅವರು ಮಾನಿಟರಿ ಮಾಡಬಹುದಾಯ್ತು, ಯಾಕಂದ್ರೆ ಈಗ ಕಳ್ಳಂಬೆಳದಿಂದ ಸಿರಾಕ್ ಹೋಗೋದಿಲ್ಲ ನೀರು. ಕಳ್ಳಂಬೆಳಕ್ಕೆ ಸಿರಾಕ್ ಹೋಗ್ಬೇಕಾದ್ರೆ 3 ಪಿಕಪ್ ಇದೆ, 2 ಪಿಕಪ್ ಆಮೇಲೆ ವ್ಯಾಲಿ, ಆಮೇಲೆ ಕಳ್ಳಂಬೆಳ, ಆಮೇಲೆ ಸಿರಾ. ನೀರು ಎಷ್ಟು ಹೋಗೋದು ಯೋಚನೆ ಮಾಡಿ. ಸಿರಾಕ್ ಎಷ್ಟು ಅಲಾಟ್ಮೆಂಟ್ ಆಗಿದೆ ಅಷ್ಟು ಅಲಾಟ್ಮೆಂಟ್ ನೀರೇ ಕುಳಿದ್ಬಿಡ್ತೈತೆ, ಆವಿಯಾಗಿ ಹೋಗುತ್ತೆ. ಪೈಪ್ ಲೈನ್ ಕೊಡ್ಬೇಕಾಯ್ತು ಅವತ್ತು ಇವತ್ತು ಮಾಡ್ದ. ಇಂಥ ಕಷ್ಟಕಾಲದೊಳಗೆ ಆ ಸಿರಾದಲ್ಲಿ ಇರ್ತಕ್ಕಂಥ ನೀರು ಕುಡಿಯುವಂಥ ಸ್ಥಿತಿ ಇಲ್ಲ. ಅಲ್ಲಿಗೆ ತಿಂಗಳಗಟ್ಟಲೆ ಹೋಗ ಸಾಹೇಬ, ನಮ್ಗೆ ಈಗ 3 ಕ್ಯೂಸೆಕ್ಸ್ ಬರ್ತಾ ಇದೆ 90, ಇನ್ನು ಎಲ್ಲಿ ನೀರು? ಅದಕ್ಕೋಸ್ಕರ ನೀರು ಏನು ಅಲ್ಲಿಂದ ಬರ್ತಾ ಇದೆ? ನಾನು ಚೀಫ್ ಕನ್ನಡ ಎಲ್ಲಿ ಸರ್, ನಾವು ಎಷ್ಟು 2,000 ಕ್ಯೂಸೆಕ್ಸ್ ತರಬೇಕು? 4,500 ತರಲಿ, ನಿಮ್ಮವ್ರು 1,000 ತರಲಿ ಅಂತ ಅವ್ರು ಹೇಳ್ತಾರೆ. ಅವ್ರು ಡ್ರಾ ಮಾಡೋದಕ್ಕೆ ತೊಂದರೆ ಇಲ್ಲ, ಒಂದು ದಿವಸ ಮದ್ದೆ ಹೇಳ್ಬೇಕಾಗ್ತದೆ. ಅದೇ ಥರ ತುರೇಕೆರೆ ಡ್ರಾ ಮಾಡಬೇಕು, ಅದೇ ಥರ ತುಮಕೂರು ಡ್ರಾ ಮಾಡಬೇಕು. ಎಲ್ಲೆಲ್ಲಿ ಸೋರೋಗುತ್ತೆ ಅದು ಸೋರೋಗ ಮೊದಲು ನಿಲ್ಲಿಸಬೇಕು. ಅಲ್ಲಲ್ಲ, ಟಿಎಂಸಿ ನೀರಿದೆಯಲ್ಲ ಸರ್ ನಮ್ಮ ಡ್ಯಾಮ್ನಾಗೆ, ನಮ್ಗೊಂದು 5-6 ಕೋಟಿ ಸಾಕು, 5-6 ಕೋಟಿ ಎಷ್ಟು ಕೆರೆಗಳು ತುಂಬಿಸೋದು? ಮುಖಂಡರಾದ ಎಂಬಿ ನಂದೀಶ್, ಆರ್ ಕಾಮರಾಜು, ಕೆಪಿ ಮಹೇಶ್, ನಂಜುಂಡಪ್ಪ, ರಾಜ್ಕುಮಾರ್, ಶಾಂತರಾಜು, ಪಂಚಾಕ್ಷರಿಯ, ಸಂದೀಪ್, ಗೋಪಾಲಕೃಷ್ಣ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಷ್ಟೀಕೃತ ಬ್ಯಾಂಕ್ ನೌಕರರು ಮುಷ್ಕರ ನಡೆಸಿದ್ದು, ತುಮಕೂರಿನಲ್ಲೂ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿದರು. ರಾಷ್ಟ್ರವ್ಯಾಪಿ ರಾಷ್ಟೀಕೃತ ಬ್ಯಾಂಕ್ ನೌಕರರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮುಷ್ಕರ ನಡೆಸಿದ್ದು, ತುಮಕೂರಿನಲ್ಲೂ ನೌಕರರು ಪ್ರತಿಭಟನೆ ನಡೆಸಿದರು.
ಬ್ಯಾಂಕ್ ನೌಕರರ ಸಂಯುಕ್ತ ವೇದಿಕೆ ಅಡಿಯಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ಬಂದ್ ಮಾಡಿ ನಗರದ ಎಸ್ಬಿಐ ಮುಖ್ಯ ಕಚೇರಿಯ ಬಳಿ ನೌಕರರು ಹೋರಾಟ ನಡೆಸಿದರು. ಸುಸ್ತಿ ಸಾಲಗಳಿಂದ ಬ್ಯಾಂಕ್ಗಳು ಬಳಲುತ್ತಿವೆ, ಕಾರ್ಪೊರೇಟ್ ಸಾಲ ಮನ್ನಾ ವಿರೋಧಿಸುತ್ತಲೇ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನೌಕರರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತಿನ ದಿನ ಭಾರತದಾದ್ಯಂತ ಬ್ಯಾಂಕ್ ನೌಕರ ಸಂಯುಕ್ತ ವೇದಿಕೆ ಅಡಿಯಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರ ಯಾತಕ್ಕೆ ಬಹಳ ಪ್ರಮುಖವಾಗುತ್ತೆ ಅಂದರೆ, ಇವತ್ತು ಬ್ಯಾಂಕ್ಗಳು ಸುಸ್ತಿ ಸಾಲಗಳಿಂದ ತೊಳಲ್ತಾ ಇದೆ. ಈ ಸುಸ್ತಿ ಸಾಲಕ್ಕೆ ಬಹಳ ಪ್ರಮುಖವಾದ ಕಾರಣ ಕಾರ್ಪೊರೇಟ್ ಸಾಲಗಳು. ಇವತ್ತಿನ ದಿನ ಸರ್ಕಾರ ಕಾರ್ಪೊರೇಟ್ ಸಾಲವನ್ನು ಮನ್ನಾ ಮಾಡತಕ್ಕಂಥ ಹುನ್ನಾರವನ್ನು ನಡೆಸ್ತಾ ಇದೆ, ಅದನ್ನು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ, ಈ ಕಾರ್ಪೊರೇಟ್ ಸಾಲಗಳಿಗೆ ಯಾರು ಅನುಮತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಕೌಂಟಬಿಲಿಟಿ ಸಹ ಫಿಕ್ಸ್ ಮಾಡ್ತಾ ಇಲ್ಲ, ಅದನ್ನು ಸಹ ಮಾಡಬೇಕು ಅಂತ ಕೇಳ್ಕೊತ ಇದ್ದೀವಿ. ಎರಡನೇದಾಗಿ, ಇತ್ತೀಚಿನ ದಿನಮಾನಸಗಳಲ್ಲಿ ಬ್ಯಾಂಕ್ ಬೋರ್ಡ್ ಬ್ಯೂರೋ ಅಂತ ಮಾಡಿದೆ, FRDA ಅಂತ ಮಾಡಿದೆ ಯಾರು ಸರ್ಕಾರದವರು, ಇವೆಲ್ಲ ಏನು ಅಂದರೆ ಬ್ಯಾಂಕ್ಗಳನ್ನ ಪ್ರೈವೇಟೈಸ್ ಮಾಡೋದಕ್ಕಂತ ಮಾಡಿರ್ತಕ್ಕಂಥ ಸಂಸ್ಥೆಗಳು, ಇದನ್ನು ನಾವು ಖಂಡತುಂಡವಾಗಿ ಖಂಡಿಸ್ತೇವೆ. ಮೂರನೇದಾಗಿ, ಇವತ್ತು ಬ್ಯಾಂಕ್ಗಳಲ್ಲಿ ಅಡಿಕ್ವೇಟ್ ರಿಕ್ರೂಟ್ಮೆಂಟ್ ಇಲ್ಲ, ಬ್ಯಾಂಕ್ನಲ್ಲಿ ಅತ್ಯಂತ ಪ್ರೆಷರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾರು ಎಂಪ್ಲಾಯೀಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಪ್ರೆಷರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಡಿಕ್ವೇಟ್ ರಿಕ್ರೂಟ್ಮೆಂಟ್ ಇಲ್ಲ, ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ಸ್ಗಳನ್ನ ನಿಲ್ಲಿಸಿದ್ದಾರೆ. ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಬಗ್ಗೆ 2015 ಅಗ್ರಿಮೆಂಟ್ ಆಗಿದ್ರೂ ಸಹ ಅದನ್ನು ಗೌರ್ಮೆಂಟ್ನವರಾಗಲಿ ಬ್ಯಾಂಕ್ನವರಾಗಲಿ ಇದುವರೆಗೆ ಜಾರಿಗೆ ತಂದಿಲ್ಲ. ಇವೆಲ್ಲ ಈ ಪ್ರಮುಖ ವಿಷಯಗಳನ್ನ ತೆಗೆದುಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ, ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ಹುನ್ನಾರ ನಡೆಸುತ್ತಿರುವುದನ್ನು ಕೈಬಿಡಬೇಕು, ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಹುದ್ದೆ ನೇಮಕ ಮಾಡಬೇಕು, ಎನ್ಪಿಎ ವ್ಯವಸ್ಥೆಯಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತಿದ್ದು ಇದನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಗ್ರಾಹಕರಿಗೆ ಸರ್ವಿಸ್ ಚಾರ್ಜ್ ಹಾಕುವುದರಿಂದ ಸಾಕಷ್ಟು ಹೊರೆಯಾಗುತ್ತಿದೆ, ಈ ನಿಯಮವನ್ನು ಕೈಬಿಡಬೇಕು, ಹೀಗೆ ಬ್ಯಾಂಕ್ ಸೇವೆಯಲ್ಲಿ ಇರುವ ಸಾಕಷ್ಟು ಸಮಸ್ಯೆ ನಿವಾರಿಸಬೇಕೆಂದು ಆಗ್ರಹಿಸಿದರು. ಜನಸಂಖ್ಯೆ ಇದೆ, ಎಲ್ಲರೂ ಹಳ್ಳಿಗಳಲ್ಲೇ ಕೇಂದ್ರೀಕೃತವಾಗಿರೋದ್ರಿಂದ ಅವರು ಒಂದು ಸಾಮಾನ್ಯ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರು ಕೂಡ ಅವರಿಗೆ ಮಿನಿಮಮ್ 3,000 ಇಡು, 5,000 ಇಡು ಅಂದ್ರೆ ಅವ್ರಿಗೆ ಎಲ್ಲಿಂದ ತಂದ್ಕೊಡ್ಬೇಕ್ರಿ? ಇಂತಹ ಒಂದು ಪರಿಸ್ಥಿತಿ ದೇಶದಲ್ಲಿ ಉಂಟಾಗಿದೆ. ಇದರಿಂದ ನಾವು ಏನ್ ಮಾಡಬೇಕು ಅಂತಂದ್ರೆ, ಖಾಸಗೀಕರಣಕ್ಕೆ ಪ್ರಬಲವಾಗಿರ್ತಕ್ಕಂಥ ವಿರೋಧವನ್ನು ನಾವು ಮಾಡ್ತಾ ಇದ್ದೇವೆ ಮುಖ್ಯವಾಗಿ. ಮತ್ತೆ ಗ್ರಾಚ್ಯುಟಿ ಸೀಲಿಂಗ್ಸ್, ಕೇಂದ್ರ ಸರ್ಕಾರದವರು 20 ಲಕ್ಷಕ್ಕೆ ಗ್ರಾಚ್ಯುಟಿ ಸೀಲಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಆದರೆ ನಮ್ಮ ಬ್ಯಾಂಕ್ಗಳಿಗೆ 20 ಲಕ್ಷ ಗ್ರಾಚ್ಯುಟಿ ಸೀಲಿಂಗ್ ಇನ್ನೂ ಅಮೆಂಡ್ಮೆಂಟ್ ಆರ್ಡರ್ಸ್ ಕೊಟ್ಟಿಲ್ಲ. ಮತ್ತೆ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ಸ್ನೆಲ್ಲ ತೆಗೆದಿದ್ದಾರೆ, ಮತ್ತೆ ಕೆಲವು ರೂಲ್ಸನ್ನು ಮಾಡಿದ್ದಾರೆ, FRDA ರೂಲ್ಸ್ ಮಾಡಿರೋದ್ರಿಂದ ನಮ್ಮ ವೇತನದಲ್ಲಿ ತಾರತಮ್ಯ ಆಗುತ್ತೆ. ಈಗ ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ಉದ್ಯೋಗಿ ಆಗಿರ್ಬೋದು, ಅವನು ಯಾವುದೇ ದೇಶದಲ್ಲಿ ಯಾವುದೇ ಒಂದು ನಮ್ಮ ರಾಷ್ಟ್ರದ ಮೂಲೆಯಲ್ಲಿ ಕೆಲಸ ಮಾಡಿದರೂ ಸಮಾನ ವೇತನ ಇದೆ. ಆ ವೇತನ ಪರಿಷ್ಕರಣೆಯಲ್ಲಿ ಅವನಿಗೆ ಸಮಾನ ವೇತನ ಇರೋದ್ರಿಂದ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಕೆಲವು ಬಿಲ್ಗಳನ್ನು ಪಾರ್ಲಿಮೆಂಟ್ನಲ್ಲಿ ಅವರೇನಾದ್ರು ಮುಂದೂಡಿದ್ರೆ, ಈಗ ಹಳ್ಳಿನಲ್ಲಿ ಕೆಲಸ ಮಾಡೋವನಿಗೆ ವೇತನ ಕಡಿಮೆ ಬರುತ್ತೆ, ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಿರೋನಿಗೆ ಜಾಸ್ತಿ ಸಂಬಳ ಬರುತ್ತೆ, ಯಾಕಂದ್ರೆ ಆಟೋಮೆಟಿಕ್ ಬಿಸ್ನೆಸ್ ಆಗುತ್ತೆ ಅಲ್ಲಿ. ಆದರೆ ಹಳ್ಳಿನಲ್ಲಿ ಅಗ್ರಿಕಲ್ಚರ್ ಸೆಕ್ಟರು ಕುಸಿದೋಗಿದೆ, ಅಲ್ಲಿ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂತ ಲಿಂಕ್ ಮಾಡ್ತಾರೆ, ಆದ್ರಿಂದ ಅವನಿಗೆ ವೇತನ ಬರೋದಿಲ್ಲ. ಅವನ ಕುಟುಂಬವನ್ನು ಯಾವ ರೀತಿ ಅವನು ಸಮಾಧಾನ ಮಾಡಬೇಕಾಗ್ತದೆ, ಅವನ ಕುಟುಂಬವನ್ನು ಅಧಿಕಾರಿಯಾಗಿ ನೌಕರನಾಗಿ ಅವನು ಯಾವ ರೀತಿ ಮುಂದುವರಿಸಬೇಕು, ಆದ್ರಿಂದ ಇವೆಲ್ಲವನ್ನು ವಿರೋಧಿಸಿ ಪ್ರಬಲವಾಗಿ ರಾಷ್ಟ್ರಾದ್ಯಂತ 10 ಲಕ್ಷ ಜನಗಳು ಈ ದಿನ ಒಂದು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೇವೆ. ಇದು ನಮ್ಮ ಮೊದಲನೇ ಹಂತ. ಇಲ್ಲೂ ಕೂಡ ನಾವು ಸರ್ಕಾರ ನಮ್ಮ ಗಮನವನ್ನು ಕೇಳಲಿಲ್ಲ ಅಂದರೆ ಮುಂದೆ ಕೂಡ ನಾವು ಉಗ್ರ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ಹೋಗ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಈ ತುಮಕೂರು ವೇದಿಕೆಯ ಮೇಲೆ ನಾವು ಕೊಡ್ತಾ ಇದ್ದೀನಿ. ಯಾಕಂದರೆ ಭಾರತ ರಾಷ್ಟ್ರ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಒಂದು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಮೊದಲು ಎಲ್ಲ ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ತಿದ್ರು. ಆಗ ಏನು ದುಡ್ಡು ಹಣನ LIC GIC ತಗೊಂಡು ಪಂಚವಾರ್ಷಿಕ ಯೋಜನೆನ ಪ್ಲಾನ್ನ ಮಾಡ್ತಾಯಿದ್ರು. ಅದೇ ರೀತಿ ಬ್ಯಾಂಕು ಅಷ್ಟೇ, ಬ್ಯಾಂಕು LIC GIC ಉಳಿಬೇಕು ಅಂದರೆ ಈ NPA ಬಗ್ಗೆ ಏನು ಪಾರ್ಲಿಮೆಂಟ್ ಕಮಿಟಿ ಮಾಡಿದ್ದಾರೆ, ಆ ಕಮಿಟಿ ಫಸ್ಟು ಅದನ್ನು ಇನ್ಸೆಂಟಿವ್ ಮಾಡಿ NPA ರಿಕವರಿ ಮಾಡೋಕ್ಕೋಸ್ಕರ ನೀವು ಯಾರ್ಯಾರು ಡಿಫಾಲ್ಟ್ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವ್ರನ್ನೆಲ್ಲ ಅನೌನ್ಸ್ ಮಾಡಿ ನ್ಯೂಸಲ್ಲಿ, ಪೇಪರಲ್ಲಿ, TVನಲ್ಲಿ ಎಲ್ಲರನ್ನು ಕೊಡಬೇಕು ಅವ್ರ ಹೆಸರು. 1,000 crore ಈಗ ಡ್ಯೂ ಇದೆ ಬ್ಯಾಂಕುಗಳಿಗೆ, ಅದನ್ನೆಲ್ಲ ರಿಕವರಿ ಮಾಡೋಕ್ಕೆ ಅನುಕೂಲ ಮಾಡಬೇಕು. ಅದಕ್ಕೋಸ್ಕರ ಇಡೀ ದೇಶವ್ಯಾಪ್ತಿ ನಾವು ಒಂದಿನ ಮುಷ್ಕರ. ಬ್ಯಾಂಕ್ ಯೂನಿಯನ್ನ ವೆಂಕಟೇಶ್, ರಾಮಕೃಷ್ಣ, ಬಾಬು, ವಾದಿರಾಜು, ಲಕ್ಷ್ಮಯ್ಯ, ನಾಗಣ್ಣ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಕುಂದರನಹಳ್ಳಿಯಲ್ಲಿ ಕೆರೆಗಳಿಗೆ ನೀರು ಒದಗಿಸುವ ಯೋಜನೆಗೆ ಸಂಸದ SP ಮುದ್ದಹನುಮೇಗೌಡ ಚಾಲನೆ ನೀಡಿದರು.
ಬಿ ತಾಲೂಕಿನ ಕುಂದರನಹಳ್ಳಿ ಗ್ರಾಮದಲ್ಲಿ ಹೇಮವತಿ ನಾಲೆಯ ಬಳಿ 7 ಕೆರೆಗಳಿಗೆ ನೀರು ಒದಗಿಸುವ 12.50 ಕೋಟಿ ರೂಪಾಯಿ ವೆಚ್ಚದ ಪಂಪ್ ಮೋಟಾರ್ಗೆ ಸಂಸದ ಎಸ್ಪಿ ಮುದ್ದ ಹನುಮೇಗೌಡ ಚಾಲನೆ ನೀಡಿದರು. ಈ ಯೋಜನೆಯಲ್ಲಿ ಸೋಪನಹಳ್ಳಿ, ಎಮ್ಮೆದೊಡ್ಡಿ, ಶಿವಸಂದ್ರ, ಅಂಡನಹಳ್ಳಿ, ಕೊಂಡ್ಲಿ ಸೇರಿ ಒಟ್ಟು 7 ಕೆರೆಗಳಿಗೆ ನೀರು ಹರಿಸಲಾಗುವುದು. ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಹೇಮವತಿ ಡ್ಯಾಂನಲ್ಲಿರುವ ಕನಿಷ್ಠ ನೀರು ಹೊರತುಪಡಿಸಿ ಜಿಲ್ಲೆಗೆ 5 TMC ನೀರು ಹಂಚಿಕೆಯಾಗಿದೆ. ತಾಂತ್ರಿಕ ಅಂಶದಂತೆ ಜಿಲ್ಲೆಗೆ ನೀರು ಬರಲಿದೆ. ಉತ್ತಮ ಮಳೆಯಾದರೆ ನಮ್ಮ ಪಾಲಿನ 25 TMC ನೀರನ್ನು ಪಡೆಯಬಹುದು ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. 5.4 ಕ್ಯೂಸೆಕ್ಸ್ ನ ಡ್ರಾ ಮಾಡತಕ್ಕಂತ ಶಕ್ತಿ ಇರತಕ್ಕಂತ 5.7 ಕ್ಯೂಸೆಕ್ಸ್ ನ ಡ್ರಾ ಮಾಡತಕ್ಕಂತ 7 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತ ಒಂದು ಯೋಜನೆ. ಕೊನೆಯದಾಗಿ ಮುಸ್ಕೊಂಡ್ಲಿವರೆಗೂ ಮುಸ್ಕೊಂಡ್ಲಿ, ಕೊಂಡ್ಲಿ, ಅಂಡನ್ ಕೆರೆ, ಸೋಪನಹಳ್ಳಿ, ಅಂಡನಹಳ್ಳಿ, ಸೋಪನಹಳ್ಳಿ, ಶಿವಸಂದ್ರ ಇವೆಲ್ಲ ಸೇರಿದಂತೆ 7 ಹಳ್ಳಿಗಳು, ಆಮೇಲೆ ಇನ್ನೊಂದು ಎಮ್ಮೆದೊಡ್ಡಿ ಇವೆಲ್ಲ ಸೇರಿದಂತೆ 7 ಕೆರೆಗಳಿಗೆ ನೀರು ಉಣಿಸ್ತಕ್ಕಂತ ಒಂದು ಯೋಜನೆ. ಅದು ಸುಮಾರು 25 MCFT ಅಷ್ಟು ನೀರನ್ನ ಇದಕ್ಕೆ ಅಲೋಕೇಷನ್ ಮಾಡಿದ್ದಾರೆ. ಇದು 12 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇರತಕ್ಕಂಥ ಯೋಜನೆ. ಯೋಜನೆ ಮುಗಿದಿದೆ. ಇವತ್ತು ನಾವು ಸಾಂಕೇತಿಕವಾಗಿ ಟ್ರಯಲ್ ರನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಇದು ಇನ್ಮೇಲೆ ಇದು ಮೂರು ಅದು ಏನ್ ಪಂಪ್ಗಳಿದೆ ಅದರಲ್ಲಿ ಬಿಡಿ ಅವ್ರ ಇಂಜಿನಿಯರ್ ಬರಲಿ. ಲೋಕೇಶ್ ಒಂದ್ ನಿಮಿಷ. ಶಾಸಕ SR ಶ್ರೀನಿವಾಸ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು 5 ಯೋಜನೆಗಳು ಮಂಜೂರಾಗಿವೆ. ತಾಲೂಕಿನ ಚೇಳೂರು, ಕೊಡಿಯಾಲ, ಶಿವಸಂದ್ರ ಭಾಗದ ಯೋಜನೆಗಳು ಪೂರ್ಣಗೊಂಡಿದ್ದು, ಶಿವಸಂದ್ರ ಏತ ನೀರಾವರಿ ಕಾಮಗಾರಿಗೆ ಇಂದು ಪ್ರಾಯೋಗಿಕವಾಗಿ ಚಾಲನೆಯನ್ನು ನೀಡಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿರುವುದರಿಂದ ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ. ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ ಈ ಭಾಗಕ್ಕೆ ಹೆಮ್ಮೆ ಹರಿಸಲು ಯೋಜನೆ ತರಲಾಗಿದೆ. ತಾಲೂಕಿಗೆ ಹೆಮ್ಮೆ ಬಂದಿದ್ದರಿಂದ ಅಂತರ್ಜಲ ಮಟ್ಟ ಹೆಚ್ಚಲಿದೆ ಎಂದರು. ಈಗ ನಾವು ಟ್ರಯಲ್ ರನ್ ಮಾಡಿದ್ದೀವಿ. ರೆಗ್ಯುಲರ್ ಆಗಿ ಇದನ್ನ ಓಡಿಸ್ತಕ್ಕಂಥದ್ದಕ್ಕೆ ನಾವು ಅಲ್ಲೇ ಹೇಳಿದ್ವಿ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ಎಲ್ಲ ಮುಖಂಡರನ್ನ ಸೇರಿಸಿ ಮತ್ತೊಮ್ಮೆ ಇದನ್ನು ಪ್ರಾರಂಭ ಮಾಡಿ ಇದ್ರ ಜೊತೆಗೆ ಈಗಾಗಲೇ 3 ಯೋಜನೆಗಳು ಕಂಪ್ಲೀಟ್ ಆಗಿದ್ದಾವೆ. ಚೇಳೂರು ಮತ್ತು ಕೊಡಿಯಾಲ, ಇದು 3 ಯೋಜನೆಗಳನ್ನು ಒಂದೇ ದಿವಸ ನಾವು ಪ್ರಾರಂಭ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಕೊಂತೀವಿ. ಅದರವರೆಗೂ ಇದನ್ನು ಇದು ಅದು ಅದು ಅಲ್ಲಿವರೆಗೂ ಇದನ್ನ ಟ್ರಯಲ್ ರನ್ ಮಾಡಿದ್ದೀವಿ. ಅದನ್ನು ರೆಗ್ಯುಲರ್ ಆಗಿ ಓಡಿಸ್ತಕ್ಕಂಥದಕ್ಕೆ ಅಧಿಕಾರಿ ಜೊತೆ ಮಾತನಾಡಿದೀವಿ. ರೆಗ್ಯುಲರ್ ಆಗಿ ಲೋಕಸಭಾ ಸದಸ್ಯರು ಕೂಡ ಬೆಳಗ್ಗೆ ಮಾತನಾಡಿದರೆ ನಾವು ಕೂಡ ಸಿ ಜೊತೆ ಮಾತಾಡಿದೀವಿ. ಇದನ್ನು ರೆಗ್ಯುಲರ್ ಓಡಿಸ್ತಕ್ಕಂಥದ್ದು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಗಿನಹಳ್ಳಿ ನರಸಿಂಹಯ್ಯ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ, ಕಿಡಿಗಣ್ಣಪ್ಪ, ಕಳ್ಳಿಪಾಳ್ಯ ಲೋಕೇಶ್, ಪ್ರಸನ್ನ ಕುಮಾರ್ ಮತ್ತು ರೈತರು ಉಪಸ್ಥಿತರಿದ್ದರು. ಅಗ್ರಿಗೋಲ್ಡ್ ಆಸ್ತಿಪಾಸ್ತಿ ಮುಟ್ಟುಗೋಲು ಹಾಕಿಕೊಂಡು ವಂಚಿತರಿಗೆ ಹಂಚಬೇಕು ಎಂದು ಸಂಸ್ಥೆ ಗ್ರಾಹಕರು ಪ್ರತಿನಿಧಿಗಳ ವೇದಿಕೆ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಹಕರಿಗೆ ಹಾಗೂ ಪ್ರತಿನಿಧಿಗಳಿಗೆ ವಂಚಿಸಿರುವ ಅಗ್ರಿಗೋಲ್ಡ್ ಸಂಸ್ಥೆಯ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಸಂಸ್ಥೆಯ ಗ್ರಾಹಕರ ಮತ್ತು ಪ್ರತಿನಿಧಿಗಳ ಹಿತರಕ್ಷಣಾ ವೇದಿಕೆಯ ಮುಖಂಡರು ಸರ್ಕಾರವನ್ನು ಒತ್ತಾಯಿಸಿದರು. ಅಖಿಲ ಭಾರತ ಅಗ್ರಿಗೋಲ್ಡ್ ಗ್ರಾಹಕರ ಮತ್ತು ಪ್ರತಿನಿಧಿಗಳ ಹಿತರಕ್ಷಣಾ ಸಮಿತಿಯ ಕೊರಟಗೆರೆ ಶಾಖೆ ಉದ್ಘಾಟನಾ ಸಮಾರಂಭ ಗುರವನಹಳ್ಳಿಯಲ್ಲಿ ಏರ್ಪಾಡಾಗಿತ್ತು. ವೇದಿಕೆಯ ರಾಜ್ಯಾಧ್ಯಕ್ಷ ಎಸ್ ಗುರಪ್ಪ ಮಾತನಾಡಿ, ಅಗ್ರಿಗೋಲ್ಡ್ ಸಂಸ್ಥೆ ಗ್ರಾಹಕರಿಗೆಲ್ಲದೆ ಪ್ರತಿನಿಧಿಗಳನ್ನು ವಂಚಿಸಿದೆ. ಸಂಸ್ಥೆಯವರಿಗೆ ಸೇರಿಸಿದ ಚರಾಸ್ತಿ ಸ್ಥಿರಾಸ್ತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಅನ್ಯಾಯಕ್ಕೊಳಗಾದ ಗ್ರಾಹಕರಿಗೆ ಪ್ರತಿನಿಧಿಗಳಿಗೆ ಹಣ ಪಾವತಿಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಲ್ಲಿ ಉಡುಪಿಯಲ್ಲಿ 8ನೇ ತಾರೀಕು ಆ ಕೇಸ್ ಇತ್ತು. ವಾಸ್ತು ಏನು ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅಸ್ಟೆಂಟ್ ಕಮಿಷನರ್ ಯಾರು ಅನ್ನೋದು ರಾಜನಿಗೆ ಗೊತ್ತಿಲ್ಲ. ರಾಜನ್ ಯಾರು ಅಂತ ಅಸ್ಟೆಂಟ್ ಕಮಿಷನರ್ ಗೊತ್ತಿಲ್ಲ. ಆ ಕೇಸ್ ನಂಬರ್ ನೋಡ್ತಾರೆ, ಲಿಸ್ಟ್ನಾಗ ಇಲ್ಲಂತೆ. ಆಮೇಲೆ ಅವ್ರು CID ಅವ್ರು ನಂಜುಂಡೇಗೌಡ ಅವ್ರು ಹೋಗ್ಬೇಕಾಯ್ತು. ನಂಜುಂಡೆ ಅವರು ಹೋಗಿಲ್ಲ ಅಲ್ಲಿ. ಸರಿ ಹೋಗಿ ಸರ್, ನೀವು ಒಳಗಡೆ ಹೋಗಿ ಬೆಂಚ್ ಕ್ಲರ್ಕ್ ನೀವು ಹೋಗಿ ನೋಡಿ ಅಂತಂದ್ರೆ ಅಲ್ಲೋದ್ರೆ ಅವ್ರ ಮಾಹಿತಿಗಳು ಸಿಕ್ಕಿಲ್ಲ. ಆ ದೃಷ್ಟಿಯಿಂದ ಅವ್ರು ಹೋದ್ರು, ಅದು 8ನೇ ತಾರೀಕು ಮುಂದೋಗಿದ್ದೆ ಏನು ಅಂತ ಗೊತ್ತಿಲ್ಲ. ನಾಳೆ ನಾವು CID ಅವ್ರ ಹತ್ರ ಹೋಗ್ತಾ ಇದ್ವಿ. ಬೆಂಗಳೂರು ಕಮಿಟಿ ಅವರು CID ಹತ್ರ ಹೋಗಿ ಇನ್ನೂ ವಿಧಾನಸೌಧದಲ್ಲಿ ಹೋಗಿ ಕೆಲವು ವಿಚಾರಗಳು ಹಿಂದೆ ಹೋಗಿದ್ದ ವಿಚಾರಗಳು ಏನಾಯ್ತು ಅಂತ ತಿಳ್ಕೊಂಡು ಜಿಲ್ಲಾಡಳಿತ ಅಧ್ಯಕ್ಷ ತಿಳಿಸ್ತೀವಿ. ವಾಲ್ಮೀಕಿ ಸೇನೆಯ ರಾಜ್ಯಾಧ್ಯಕ್ಷ ಪ್ರತಾಪ ಮದಕರಿ, ವೇದಿಕೆಯ ಜಿಲ್ಲಾಧ್ಯಕ್ಷ ಮಾರುತಿ, ಕೊರಟಗೆರೆ ತಾಲೂಕು ಅಧ್ಯಕ್ಷ ಸೀತಾರಾಮಯ್ಯ, ಖಜಾಂಚಿ ಬಸವರಾಜು ಸೇರಿದಂತೆ ವಿವಿಧ ಘಟಕಗಳ ಮುಖಂಡರು ಭಾಗವಹಿಸಿದ್ದರು. ಕ್ಯಾಸಂದ್ರ ಸರ್ಕಾರಿ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ, ಚಿಕಿತ್ಸಾ ಸೌಕರ್ಯಗಳು ಇಲ್ಲವೇ ಇಲ್ಲ.
ಆಸ್ಪತ್ರೆಗಳು ರೋಗಿಗಳ ಪಾಲಿಗೆ ಸಂಜೀವಿನಿ ಆಗಬೇಕು, ಆದರೆ ಅವು ರೋಗ ಹರಡುವ ತಾಣಗಳಾಗುತ್ತಿವೆ. ಇದಕ್ಕೆ ಉತ್ತಮ ಉದಾಹರಣೆ ತುಮಕೂರಿನ ಕ್ಯಾಸಂದ್ರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ. ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾಗಿರುವ ನಗರ, ಆದರೆ ಇಲ್ಲಿ ಸಮಸ್ಯೆಗಳು ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿವೆ. ನಗರದಲ್ಲಿ ವಾಸಿಸುತ್ತಿರುವ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಬೇಕಾದ ಜವಾಬ್ದಾರಿ ಆರೋಗ್ಯ ಇಲಾಖೆಯದ್ದು. ಸ್ಥಳೀಯ ಆಡಳಿತ ಕೂಡ ಈ ನಿಟ್ಟಿನಲ್ಲಿ ಮುತುವರ್ಜಿ ವಹಿಸಬೇಕಿದೆ. ಆದರೆ ಕ್ಯಾಸಂದ್ರದಲ್ಲಿರುವ ಆರೋಗ್ಯ ಕೇಂದ್ರ ಯಾರಿಗೂ ಬೇಡವಾಗಿದೆ. ಇಲ್ಲಿಗೆ ನಿತ್ಯ ನೂರಾರು ರೋಗಿಗಳು ಚಿಕಿತ್ಸೆಗೆಂದು ಬರುತ್ತಾರೆ. ಇಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲವಾಗಿವೆ. ಅಷ್ಟೇ ಏಕೆ, ಇಲ್ಲಿ ಕುಡಿಯಲು ಸಹ ನೀರು ಇಲ್ಲ. ಅಕಸ್ಮಾತ್ ರೋಗಿಗಳು ನೀರು ಕುಡಿಯಬೇಕು ಅಂದ್ರೆ ಅವರಿಗೆ ಟಾಯ್ಲೆಟ್ನಲ್ಲಿನ ನೀರೇ ಗತಿ. ಈ ನೀರು ಕುಡಿಯುವ ರೋಗಿಗಳಿಗೆ ಕಾಯಿಲೆ ವಾಸಿಯಾಗುವ ಬದಲು ಅದು ಉಲ್ಬಣಗೊಳ್ಳುವುದೇ ಹೆಚ್ಚು. ಇನ್ನು ಆರೋಗ್ಯ ಕೇಂದ್ರದ ಆವರಣದ ತುಂಬಾ ಕಸ ಕಳೆ ಗಿಡಗಳೇ ರಾರಾಜಿಸುತ್ತಿವೆ. ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಕಾಳಜಿ ವಹಿಸುತ್ತಿಲ್ಲ. ಸ್ಥಳೀಯ ಪಾಲಿಕೆ ಸದಸ್ಯರಂತೂ ಈತ ತಿರುಗಿಯೂ ನೋಡುತ್ತಿಲ್ಲ ಎಂದು ಸಾರ್ವಜನಿಕರು ದೂರುತ್ತಾರೆ. ಇಲ್ಲಿ ಕುಡಿಯೋ ನೀರು ಮೇನ್ ಇಂಪಾರ್ಟೆಂಟ್, ಅದನ್ನ ದಯವಿಟ್ಟು ಕೊಡ್ತಾ ಇಲ್ಲ. ಟಾಯ್ಲೆಟ್ ರೂಮಿಂದ ತಗೊಂಬಂದು ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಬೋರ್ ಕೆಟ್ಟೋಗಿದೆ, ಎರಡು ಪೈಪ್ ಲೆಂತ್ ಆಗ್ಬೇಕು ಅಂತಾರೆ. ಈ ಏರಿಯಾ ಕೌನ್ಸಿಲರ್ ಆಗ್ಬೋದು ಇಲ್ಲ ಇವರಾಗ್ಬೋದು, ಇದು ಯಾರು ಎತ್ತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನಾಯ್ತೋ ಮೇಲಿನ ಅಧಿಕಾರಿಗಳು ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು. ಸುತ್ತ ಕಾಂಪೌಂಡ್ ವ್ಯವಸ್ಥೆ, ಶೌಚಾಲಯ ಆಗ್ಬಿಟ್ಟಿದೆ, ಸುತ್ತ ಟಾಯ್ಲೆಟಿನ ವ್ಯವಸ್ಥೆ ಆಗ್ಬಿಟ್ಟಿದೆ. ಅದನ್ನ ಸುತ್ತ ಕಾಂಪೌಂಡ್ ಹಾಕಿ ಇದನ್ನ ಒಂದು ಭದ್ರ ಬುನಾದಿ ಮಾಡಿ ಆಸ್ಪತ್ರೆನ ಒಂದು ಸಮೃದ್ಧೀಕರಣಕ್ಕೆ ಗಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಇವಕ್ಕೆ ಮನವಿ ಕೇಳ್ಕೊತೇನೆ. ಇನ್ನು ಆಸ್ಪತ್ರೆಗಾಗಿ ಇರುವ ಬೋರ್ವೆಲ್ನಲ್ಲಿ ನೀರು ಬರುತ್ತಿಲ್ಲ. ರೀಬೋರ್ ಮಾಡಿ ನೀರಿನ ವ್ಯವಸ್ಥೆ ಮಾಡುವಂತೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ, ಡಿಎಚ್ಒ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಈ ಆರೋಗ್ಯ ಕೇಂದ್ರದ ಕಾಂಪೌಂಡ್ ಕೂಡ ಮುರಿದು ಬೀಳುವಂತಾಗಿದೆ. ರಾತ್ರಿ ವೇಳೆ ಆರೋಗ್ಯ ಕೇಂದ್ರದ ಆವರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಡಲಿದೆ. ಆದರೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಹೀಗೆ ಕ್ಯಾಸಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧ್ವಾನದ ಗೂಡಾಗಿದೆ. ಇನ್ನಾದರೂ ಸಂಬಂಧಿಸಿದವರು ಇತ್ತ ಗಮನಹರಿಸಿ ಸೌಲಭ್ಯ ಕಲ್ಪಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕುಡಿಯುವ ನೀರಿನ ಯೋಜನೆ ಜಾರಿಗೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ನಡೆಸಿರುವ ಹೋರಾಟ 15ನೇ ದಿನದಲ್ಲಿ ಮುಂದುವರೆದಿದೆ. ಪಾವಗಡ ತಾಲೂಕಿಗೆ ನದಿ ಮೂಲದಿಂದ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸಲು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನಡೆಸಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ 15ನೇ ದಿನಕ್ಕೆ ಕಾಲಿಟ್ಟಿತು. ಪಾವಗಡದ ತಾಲೂಕು ಕಚೇರಿಯ ಮುಂದೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿವೆ. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ಪ್ರತಿಭಟನಾ ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆಯನ್ನು ಜಿಲ್ಲಾ ಸಚಿವರು ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿ ಪ್ರತಿಭಟನೆ ಹಿಂಪಡೆಯಲು ಕೋರಿದರೂ ಸಂಘಟನೆಯ ಮುಖಂಡರು ಒಪ್ಪಲಿಲ್ಲ. ಕನಿಷ್ಠ ಗೌರಿ ಗಣೇಶ ಹಬ್ಬದ ಎರಡು ದಿನ ಸ್ಥಗಿತಗೊಳಿಸಿ ಎಂದು ಉಪವಿಭಾಗಾಧಿಕಾರಿಗಳು ಮನವಿ ಮಾಡಿದರೂ ಹೋರಾಟಗಾರರು ಜಗ್ಗಲಿಲ್ಲ. ಇಲ್ಲಿ ಹಬ್ಬ ಆಚರಿಸಿ ಹೋರಾಟ ಮುಂದುವರಿಸುವುದಾಗಿ ಹೇಳಿದರು. ಮನವೊಲಿಕೆಯಲ್ಲಿ ವಿಫಲರಾಗಿ ಉಪವಿಭಾಗಾಧಿಕಾರಿ ವಾಪಸ್ಸಾದರು. ಜಿಲ್ಲಾ ಸಚಿವರು ಸ್ಥಳಕ್ಕೆ ಬಂದು ಸಮರ್ಪಕ ಭರವಸೆ ನೀಡುವವರೆಗೂ, ತಾಲೂಕಿಗೆ ನದಿ ಮೂಲದ ನೀರಿನ ಯೋಜನೆ ಜಾರಿಯ ಸ್ಪಷ್ಟ ನಿರ್ಧಾರ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಹೇಳಿದರು. ಗುಬ್ಬಿ ತಾಲೂಕು ತ್ಯಾಗಟೂರಿನಲ್ಲಿ ಸಂಸದ ಎಸ್ಪಿ ಮುದ್ದಹನ್ನಗೌಡರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಹೆಚ್ಚು ಅನುದಾನ ಬಳಕೆ ಮಾಡಲಾಗಿದೆ ಎಂದು ಸಂಸದ ಎಸ್ಪಿ ಮುದ್ದಹನ್ನಗೌಡ ತಿಳಿಸಿದರು. ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದಲ್ಲಿ ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿ ತ್ಯಾಗಟೂರು ಗೇಟ್ನಿಂದ ಹೊಸಕೆರೆ ಸಂಪರ್ಕಿಸುವ 6.35 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದರು. ಗುಣಮಟ್ಟದಲ್ಲಿ ರಸ್ತೆ ನಿರ್ಮಿಸಲು ಒಟ್ಟು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮಾಡಲಾಗುತ್ತಿದೆ. ಗ್ರಾಮೀಣ ಭಾಗದ ರಸ್ತೆ ದುರಸ್ತಿ ಮಾಡಲು ಮುಂದಾಗಿದ್ದು ಸಾರ್ವಜನಿಕರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಶಾಸಕ ಎಸ್ಆರ್ ಶ್ರೀನಿವಾಸ ಮಾತನಾಡಿ, ರಾಜಿ ಒಪ್ಪಂದಕ್ಕೆ ಆಸ್ಪದ ನೀಡದೆ ಅಧಿಕಾರಿಗಳು ರಸ್ತೆ ಗುಣಮಟ್ಟಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಮುಂದಿನ ದಿನಗಳಲ್ಲಿ ತಾಲೂಕಿನ ಗ್ರಾಮೀಣ ರಸ್ತೆಗೆ ಹೆಚ್ಚು ಒತ್ತು ನೀಡಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಕಳೆದ ಸುಮಾರು ವರ್ಷಗಳ ಒಂದು ಬೇಡಿಕೆ ಆಗಿತ್ತು. ನಾವು ಎರಡು ಭಾಗದಲ್ಲೂ ಕೂಡ ರಸ್ತೆ ಎರಡು ಭಾಗದಲ್ಲೂ ಕೂಡ 300 ಅಡಿ ಎಕ್ಸ್ಟೆಂಡ್ ಮಾಡಿ ಇಲ್ಲಿಂದ ಕೋಟೆ ಬಿಟ್ಟು ಮುಂದಕರ ಕೋಟೆಯವರೆಗೂ ಅಭಿವೃದ್ಧಿ ಮಾಡ್ತಾ ಇದ್ದೀವಿ 5 ಕೋಟಿ ರೂಪಾಯಿ. ಇದು ಹೇಳಿದ್ದಾರೆ ಮುಖ್ಯವಾಗಿ ಗುಣಮಟ್ಟದ ರಸ್ತೆ ಮಾಡ್ತಕ್ಕಂಥದ್ದರಲ್ಲಿ ನಮ್ಮ ಸಾರ್ವಜನಿಕರ ಒಂದು ಸಹಕಾರವೂ ಕೂಡ ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತೆ. ಎಲ್ಲೆಲ್ಲಿ ಗುಣಮಟ್ಟ ಕಾಪಾಡ್ಕೊಳ್ಳೋದು ಕಾಂಟ್ರಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಇಂಜಿನಿಯರ್ ಕರ್ತವ್ಯ. ಅಂಥ ಸಂದರ್ಭದಲ್ಲಿ ತಾವು ನಮ್ಮ ಗಮನಕ್ಕೆ ತಂದರೆ ನಾವು ಸ್ಪಾಟಿಗೆ ಬಂದು ಒಳ್ಳೆ ಗುಣಮಟ್ಟ ರಸ್ತೆ ಆಗೋಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳುತ್ತದೆ. ವಿಶೇಷವಾಗಿ ಸಾರ್ವಜನಿಕರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮುಖ್ಯನ.
ಕಳ್ಳಿಪಾಳ್ಯ ಲೋಕೇಶ್, ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಗಿನಹಳ್ಳಿ ನರಸಿಂಹಯ್ಯ, ಕಿಡಿಗಣ್ಣಪ್ಪ, ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಕಾರ್ಯಹಳ್ಳಿ ಬಂಡಿಹಳ್ಳಿ ಸಂಪರ್ಕ ರಸ್ತೆಯನ್ನು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಅಭಿವೃದ್ಧಿ ಮಾಡಿಸುವ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಗುಬ್ಬಿ ತಾಲೂಕು ನೆಟ್ಟೂರು ಹೋಬಳಿಯ ಕಾರೇಹಳ್ಳಿ ಬಂಡಿಹಳ್ಳಿ ಸಂಪರ್ಕ ರಸ್ತೆ ಅಭಿವೃದ್ಧಿಗೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ರಸ್ತೆ ಓಡಾಡಲು ಆಗದಷ್ಟು ಹದಗೆಟ್ಟಿತ್ತು. ಇದರಿಂದ ಜನ, ವಾಹನ, ಶಾಲಾ ಮಕ್ಕಳು ರಸ್ತೆಯಲ್ಲಿ ತಿರುಗಾಡುವುದೇ ಕಷ್ಟವಾಗಿತ್ತು. ಈ ರಸ್ತೆ ದುರಸ್ತಿ ಮಾಡಿ ಎಂದು ಎರಡೂ ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾರೂ ಸ್ಪಂದಿಸಿರಲಿಲ್ಲ. ಗ್ರಾಮಸ್ಥರ ಸಂಕಷ್ಟ, ರಸ್ತೆ ಪರಿಸ್ಥಿತಿ ಕಂಡ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಸ್ವತಃ ಖರ್ಚಿನಲ್ಲಿ ರಸ್ತೆ ಅಭಿವೃದ್ಧಿಪಡಿಸಲು ಆಸಕ್ತಿ ವಹಿಸಿದರು. ಅದರಲ್ಲಿ ಈ ರಸ್ತೆ ರಿಪೇರಿ ಕಾಮಗಾರಿಗೆ ಚಾಲನೆ ನೀಡಿದರು. ತಾಲೂಕು ಆಡಳಿತದಿಂದ ನಿರ್ಲಕ್ಷ್ಯಕ್ಕೀಡಾದ ರಸ್ತೆ ದುರಸ್ತಿ ಮಾಡಿ ಗ್ರಾಮಸ್ಥರಿಗೆ ನೆರವಾಗುವ ಉದ್ದೇಶದಿಂದ ಈ ಕೆಲಸವನ್ನು ಮಾಡುತ್ತಿರುವುದಾಗಿ ದಿಲೀಪ್ ಕುಮಾರ್ ಹೇಳಿದರು. ಸುಮಾರು 1.5 ಕಿಲೋಮೀಟರ್ ಉದ್ದದ ಈ ರಸ್ತೆಗೆ ಜಲ್ಲಿ ಹಾಕಿ ಸಮತಟ್ಟು ಮಾಡಿ ಸಂಚಾರ ಯೋಗ್ಯಗೊಳಿಸುವುದಾಗಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ಶಾಲೆಯಲ್ಲಿ ವಿಭಾಗ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನೆರವೇರಿತು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಲೆಗೆ ಹೆಸರುವಾಸಿ. ಇಲ್ಲೇ ಹುಟ್ಟಿ ಬೆಳೆದ ಹಲವು ಮಹನೀಯರು ರಾಜ್ಯಾದ್ಯಂತ ಹೆಸರು ಮಾಡಿ ತಾಲ್ಲೂಕಿಗೆ ಕೀರ್ತಿ ತಂದಿದ್ದಾರೆ. ಅವರಂತೆ ನೀವು ಸಹ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ತಾಲ್ಲೂಕಿನ ಕೀರ್ತಿ ಹೆಚ್ಚಿಸಿ ಎಂದು ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಹೇಳಿದರು. ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಕ್ಕಳು ಶಿಕ್ಷಣದಂತೆ ಕ್ರೀಡೆ ಕಲೆಯ ಕಡೆಯೂ ಒಲವು ತೋರಿಸಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಕಡೆ ಆಸಕ್ತಿ ಇರುತ್ತದೆ. ಅವರ ಆಸಕ್ತಿಗೆ ಅನುಗುಣವಾಗಿ ಪ್ರೋತ್ಸಾಹಿಸಿದರೆ ಪ್ರತಿಭೆ ಉನ್ನತ ಮಟ್ಟದಲ್ಲಿ ಅನಾವರಣಗೊಳ್ಳಲಿದೆ. ಈ ಮೂಲಕ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉನ್ನತ ಖ್ಯಾತಿ ಪಡೆಯಿರಿ ಎಂದು ಹೇಳಿದರು. ಶಾಲೆ ಹಂತದಲ್ಲಿ ತಾಲೂಕು ಮಟ್ಟ ಇರಬಹುದು, ರಾಜ್ಯ ಮಟ್ಟ ಇರಬಹುದು, ಜಿಲ್ಲಾ ಮಟ್ಟ ಇರಬಹುದು, ಅಲ್ಲಿ ಗೆದ್ದು ಬರ್ತಾರೆ. ಈ ತಾಲೂಕಿನ ಕೀರ್ತಿ ಪತಾಕೆಯನ್ನ ಹಾರಿಸ್ತಾರೆ. ಎಲ್ಲಾ ಮಕ್ಕಳು, ನಮ್ಮ ಮಕ್ಕಳು ಅನ್ನೋ ಮನೋಭಾವದಿಂದ ತೀರ್ಪುಗಾರರು ತೀರ್ಪನ್ನು ಕೊಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಚಿಕ್ಕನಾಯಕನಹಳ್ಳಿ ಕಲೆಗೆ ಹೆಸರುವಾಸಿ. ಪುರಸಭಾ ಸದಸ್ಯ ಎಂಕೆ ರವಿಚಂದ್ರ ಮಾತನಾಡಿ, ಅಡಗಿರುವ ಮಕ್ಕಳ ಪ್ರತಿಭಾ ಕಲೆಯನ್ನು ಹೊರತೆಗೆಯುವುದು ಶಿಕ್ಷಕರ ಹಾಗೂ ಪೋಷಕರ ಜವಾಬ್ದಾರಿ. ಅದಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆ ಎಂದು ಅಭಿಪ್ರಾಯಪಟ್ಟರು. ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಈಶ್ವರಪ್ಪ, ಶಾಲಾ ಮುಖ್ಯೋಪಾಧ್ಯಾಯ ಸಿದ್ದರಾಜ್ ನಾಯಕ್, ಎಸ್ಟಿಎಂಸಿ ಸದಸ್ಯರಾದ ಲೀಲಾವತಿ, ಅನಿತಾ, ನರಸಿಂಹಮೂರ್ತಿ, ರಾಜಣ್ಣ, ಶಿಕ್ಷಕ ಗವಿರಂಗಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕು ಮಣ್ಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎರ್ರನಪಳ್ಳ ಗಂಗಣ್ಣ ಆಯ್ಕೆಯಾಗಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಎರ್ರನಪಾಳ್ಯ ಗಂಗಣ್ಣ 9 ಮತಗಳನ್ನು ಪಡೆದು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಭಾನುಪ್ರಕಾಶ್ರನ್ನು ಪರಾಭವಗೊಳಿಸಿದ್ದಾರೆ. ನೆಲಮಂಗಲ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಶೀಲಮ್ಮ ಚುನಾವಣಾಧಿಕಾರಿಯಾಗಿದ್ದರು. ನೂತನ ಅಧ್ಯಕ್ಷ ಗಂಗಣ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದರು. ನಮ್ಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿಸಲು ಶ್ರಮಿಸುತ್ತೇನೆ. ನನ್ನ ಗೆಲುವಿಗೆ ಕಾರಣರಾದ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ನಾಗಭೂಷಣ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾರ್ವತಮ್ಮ, ಕರಿಗಿರಿಯಪ್ಪ, ಸೌಮ್ಯ, ಮಮತಾ ನಾಗರಾಜ್, ಮಾರುತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಷಾರಾಣಿ ಮತ್ತಿತರರು ಹಾಜರಿದ್ದರು.
ತುಮಕೂರಿನ ಬಿಹೆಚ್ ರಸ್ತೆಯ ಯುಜಿಡಿ ತೆರೆದಿದ್ದರೂ ರಿಪೇರಿ ಆಗಿಲ್ಲ, ಹೆದ್ದಾರಿಯಲ್ಲಿ ಅಪಾಯ ಎದುರು ನೋಡುತ್ತಿದೆ. ತುಮಕೂರಿನ ಬಿಹೆಚ್ ರಸ್ತೆ ಅಗಲೀಕರಣ ಮಾಡುವಾಗ ರಸ್ತೆ ಬದಿಯ ಬೃಹತ್ ಮರಗಳನ್ನು ಕಡಿದು ಉರುಳಿಸಲಾಯಿತು. ಪರ್ಯಾಯವಾಗಿ ರಸ್ತೆ ಬದಿ ಗಿಡ ನೆಡಿ ಎಂದು ಜನ ಒತ್ತಾಯ ಮಾಡಿದ್ರು. ಜಾಗ ಇಲ್ಲ ಅಂತ ನಗರ ಪಾಲಿಕೆ ಹೆದ್ದಾರಿ ಅಧಿಕಾರಿಗಳು ಸುಮ್ಮನಾಗಿದ್ರು. ಗಿಡ ಬೆಳೆಸುವ ಬಗ್ಗೆ ಇದೀಗ ಈ ಇಲಾಖೆಗಳಿಗೆ ಆಸಕ್ತಿ ಬಂದಂತಿದೆ. ಗಿಡ ನೆಡಲು ರಸ್ತೆ ಬದಿ ಜಾಗ ಇಲ್ಲದಿದ್ದರೆ ಏನಂತೆ, ರಸ್ತೆ ಮಧ್ಯದಲ್ಲೇ ಗಿಡ ನೆಡುತ್ತೇವೆ ಎಂದು ಬಿಹೆಚ್ ರಸ್ತೆಯ ಬಟವಾಡಿ ಬಳಿ ರಸ್ತೆ ಮಧ್ಯೆ ಗಿಡ ನೆಟ್ಟಿದ್ದಾರೆ. ಇವರ ಪರಿಸರ ಕಾಳಜಿ ಶ್ಲಾಘಿಸಬೇಕೆ ಎಂದು ಜನ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರಿಗೆ ಬಂದಾಗ ಬಿಹೆಚ್ ರಸ್ತೆ ಗುಂಡಿಗಳಿಗೆ ತೇಪೆ ಹಾಕಲಾಗಿತ್ತು. ರಸ್ತೆಯಲ್ಲಿ ಕಣಜದ ರೀತಿ ಬಾಯಿ ತೆರೆದಿದ್ದ ಮ್ಯಾನ್ ಹೋಲ್ ಮುಚ್ಚಳದ ಮೇಲೆ ಟಾರು ಕಾಂಕ್ರೀಟ್ ಹಾಕಿ ಮುಚ್ಚಲಾಗಿತ್ತು. ಮೂರೇ ದಿನಕ್ಕೆ ಇವು ಕುಸಿದಿವೆ. ಬಟವಾಡಿ ಬಳಿ ದಕ್ಷಿಣ ಭಾಗದ ರಸ್ತೆಯಲ್ಲಿ ಮ್ಯಾನ್ ಹೋಲ್ ಮುಚ್ಚಳ ಮುರಿದಿದೆ. ಇಲ್ಲಿ ಅಪಾಯ ಸಂಭವಿಸಬಾರದು ಎಂದು ಸೂಚನಾ ಫಲಕ ರೀತಿ ಮ್ಯಾನ್ ಹೋಲ್ಗೆ ಮರದ ಕೊಂಬೆ ಬಿದ್ದು ವಾಹನ ಸವಾರರನ್ನು ರಕ್ಷಿಸುವ ಪ್ರಯತ್ನ ಮಾಡಲಾಗಿದೆ. ವಾಹನ ಸಂದಣಿ ಹೆಚ್ಚಿರುವ ಬಿಹೆಚ್ ರಸ್ತೆಯ ನಿರ್ವಹಣೆಗೆ ಇಂತಹ ಕಾಟಾಚಾರದ ಪರ್ಯಾಯ ವ್ಯವಸ್ಥೆ ಸರಿಯಲ್ಲ. ಇಲಾಖೆಯ ಅಧಿಕಾರಿಗಳು ಅವಾಂತರಗಳಿಗೆ ಅವಕಾಶ ಮಾಡಿಕೊಡದೆ ರಸ್ತೆಯನ್ನು ದುರಸ್ತಿಗೊಳಿಸಲಿ ಎಂದು ನಾಗರಿಕರು ಒತ್ತಾಯ ಮಾಡಿದ್ದಾರೆ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಕೆಆರ್ ಪಾಲಾಕ್ಷ.